ನಮಸ್ಕಾರ ವೀಕ್ಷಕರೇ, ಇಂಡಿಯನ್ ಮನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋ ಮಹಿಳೆಯರಿಗೆ ಸ್ವಲ್ಪ ಸ್ಪೆಷಲ್. ಯಾಕಂತೀರಾ? ನೀರೆಗೂ ಮತ್ತು ಸೀರೆಗೂ ಬಹಳ ನಂಟಿದೆ ಅಲ್ವಾ? ಮಹಿಳೆಯರಿಗೆ ಸೀರೆ ಅಂದರೆ ಅಚ್ಚುಮೆಚ್ಚು. ಅಲ್ಲದೆ ವರ್ಮಹಾಲಕ್ಷ್ಮಿ ಹಬ್ಬ ಬೇರೆ ಹತ್ರ ಬರ್ತಿದೆ, ಎಲ್ಲರೂ ಸೀರೆ ತಗೊಳ್ಳೋಕ್ಕೆ ರೆಡಿ ಆಗ್ತಿರ್ತೀರ. ಯಾವ ಅಂಗಡಿ ಹೋಗೋದು, ಯಾವ ಸೀರೆ ತಗೊಳ್ಳೋದು ಅಂತ ಯೋಚನೆ ಬೇರೆ ಮಾಡ್ತಿರ್ತೀರ. ನೀವು ರೇಷ್ಮೆ ಸೀರೆ ಏನೋ ತಗೋತೀರಾ, ಆದರೆ ಅದೆಷ್ಟು ಪ್ಯೂರ್ ಸಿಲ್ಕ್ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ? ಪ್ಯೂರ್ ಸಿಲ್ಕ್ ಹೌದೋ ಅಲ್ವೋ ಅಂತ ಹೇಗೆ ಐಡೆಂಟಿಫೈ ಮಾಡ್ತೀರಾ? ಅದನ್ನ ನಾವು ಹೇಳ್ತೀವಿ ಕೇಳಿ. ಶೈನ್ ಆಗಿರೋದೆಲ್ಲ ಸಿಲ್ಕ್ ಅಲ್ಲ. ಕಾಮನ್ ಆಗಿ ಯಾವ ಸೀರೆನ ಮಾರಾಟ ಮಾಡ್ತಾರೋ ಅದನ್ನ ಆರ್ಟ್ ಸಿಲ್ಕ್ ಅಂತ ಹೇಳ್ತಾರೆ. ಅದು ನ್ಯಾಚುರಲ್ ಸಿಲ್ಕು ಅಲ್ಲ, ಪ್ಯೂರ್ ಸಿಲ್ಕು ಅಲ್ಲ. ಪ್ಯೂರ್ ಸಿಲ್ಕು ನ್ಯಾಚುರಲ್ ಆಗಿರುತ್ತೆ ಮತ್ತು ಅದನ್ನ ಸಿಲ್ಕ್ ವಾರ್ಮ್ನಿಂದ ತೆಗಿತಾರೆ. ಮಾರ್ಕೆಟಲ್ಲಿ ಹಲವು ಟೆಕ್ಸ್ಟೈಲ್ ಮೆಟೀರಿಯಲ್ನ ಸಿಲ್ಕಿನ ಹೆಸರಲ್ಲಿ ಮಾರಾಟ ಮಾಡ್ತಿದ್ದಾರೆ. ಅದು ಯಾವುದೆಂದರೆ ಆರ್ಟ್ ಸಿಲ್ಕ್, ಆರ್ಟಿಫಿಷಿಯಲ್ ಸಿಲ್ಕ್, ಇನ್ನು ಹೀಗೆ ವಿಧ ವಿಧವಾದ ಹೆಸರಿನಲ್ಲಿ ಕರೀತಾರೆ. ಆದರೆ ಪ್ಯೂರ್ ಸಿಲ್ಕ್ನ ಐಡೆಂಟಿಫೈ ಮಾಡೋದು ಹೇಗೆ? ಹೇಗೆ ಅಂದರೆ ಬರ್ನಿಂಗ್ ಟೆಸ್ಟಿಂದ. ಈ ಒಂದು ಸಿಂಪಲ್ ಟೆಸ್ಟಿಂದ ಪ್ಯೂರ್ ಸಿಲ್ಕ್ ಹೌದೋ ಅಲ್ವೋ ಅಂತ ಕಂಡುಹಿಡಿಬೋದು. ಅದು ಹೇಗೆ ಅಂದರೆ 100% ಸಿಲ್ಕ್ ಆಗಿದ್ದರೆ ರ್ಯಾಪ್ ಮತ್ತು ವೆಫ್ಟ್ ಎರಡನ್ನು ಪ್ಯೂರ್ ಸಿಲ್ಕ್ ನೂಲಿನಿಂದ ಮಾಡಿರ್ತಾರೆ. ಈ ಟೆಸ್ಟ್ನ ಮಾಡೋದು ಹೇಗೆ? ಹೇಗೆ ಅಂದರೆ ಒಂದು ಸಣ್ಣ ಥ್ರೆಡ್ ಪೀಸನ್ನು ಎರಡೂ ಕಡೆಯಿಂದ ತೆಗೆದು ಬರ್ನ್ ಮಾಡಬೇಕು. ಅದು ಕೂದಲು ಸುಟ್ಟಾಗಿ ಸ್ಮೆಲ್ ಬಂದು ಮತ್ತು ಕಪ್ಪು ಪುಡಿಯಾಗಿ ಉದುರಿದ್ರೆ ಅದನ್ನ ಪ್ಯೂರ್ ಸಿಲ್ಕ್ ಅಂತ ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಸಿಂಪಲ್ ಟೆಸ್ಟಿಂದ ಪ್ಯೂರ್ ಸಿಲ್ಕ್ ಹೌದೋ ಅಲ್ವೋ ಅಂತ ಹೇಗೆ ಕಂಡುಹಿಡಿಯೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಫಿನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ನ ನೋಡೋಕ್ಕೆ ಇಷ್ಟ ಇದ್ದರೆ ಇಂಡಿಯನ್ ಮನಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.